ಸರ್ ಇದರಲ್ಲೇ ಇದು ಎಲ್ಲ ಶಾಸ್ತ್ರವನ್ನು ಬಿಟ್ಟು ಪ್ರಕೃತಿಯಿಂದ ಬಂದಿರುವಂತಹ ಗುಣಗಳು. ಈ ಪ್ರಕೃತಿಯ ಗುಣಗಳು ಪ್ರಕೃತಿಯ ಬೇರೆ ಬೇರೆ ಇದರಿಂದ ಪರಿಣಾಮವನ್ನು ಬೀರುವಂಥದ್ದು. ಅದರಲ್ಲಿ ಒಂದು ಪರಿಣಾಮ ಆಹಾರದಿಂದ ಬೀರುತ್ತೆ. ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲೂ ಕೂಡ ಮೂರು ವಿಧಗಳಿದ್ದಾವೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ, ಮೂರು ವಿಧದ ಆಹಾರಗಳು ಅಂತ. ಆ ಮೂರು ವಿಧದ ಆಹಾರ ಹೇಳ್ತಾನೆ, ಗುಣತ್ರಯಗಳಿಗೆ ಅನುಗುಣವಾಗಿ ಮೂರು ರೀತಿಯ ಆಹಾರಗಳಿದ್ದಾವೆ ಅಂತ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರ ಯಾವುದು ಅಂದರೆ ಆಯುಷನ್ನು ಹೆಚ್ಚು ಮಾಡ್ತಾವಂತೆ. ಯಾವ ಆಹಾರ ತಗೊಂಡ್ರದ್ರಿಂದ ಆಯುಷ ಹೆಚ್ಚಾಗ್ತದೋ, ಬದುಕನ್ನು ಶುದ್ಧ ಮಾಡ್ತದೋ, ಬಲ ಆರೋಗ್ಯ ತೃಪ್ತಿಗಳನ್ನು ಕೊಡ್ತದೋ ಅಂಥ ಆಹಾರ ಸಾತ್ವಿಕ ಆಹಾರ ಅಂತ. ಅಂಥ ಆಹಾರಗಳು ರಸಯುಕ್ತ, ಚೆಂದ ವರ್ಣನೆ ಮಾಡ್ತಾನೆ, ರಸಯುಕ್ತ ಆಗಿರ್ತವೆ ಮತ್ತು ಆರೋಗ್ಯಕರವಾಗಿರ್ತವೆ, ಹೃದಯಕ್ಕೆ ಅತ್ಯಂತ ಪ್ರಿಯವಾಗ್ತವೆ. ತಾವು ಗಮನಿಸಿರಬೇಕು, ಕೆಲವರು ಮನೇಲಿ ಊಟ ಮಾಡಿದಾಗ ನಿಮಗೆ ಒಂಥರ ಸಂತೃಪ್ತಿ ಅನಿಸುತ್ತೆ. ಅದೇ ನೀವು ಒಂದು ಯಾವುದೋ ಒಂದು ಹೋಟೆಲಲ್ಲಿ ಭಾಳ ಖಾರ ಹುಳಿ ತಿಂದುಬಿಟ್ರೆ ಇಡೀ ದಿವಸ ನಿದ್ದೆ ಬರಲ್ಲ. ತಾಮಸಿಕ ಆಹಾರದ ಇಫೆಕ್ಟೇ ಬೇರೆ, ಸಾತ್ವಿಕ ಆಹಾರದ ಇಫೆಕ್ಟೇ ಬೇರೆ. ಮುಂದೆ ಹೇಳ್ತಾನೆ ಕೃಷ್ಣ, ಹೇಳ್ತಾನೆ ಕಹಿ ಆದಂಥದ್ದು, ಹುಳಿ ಆದಂಥದ್ದು, ತೀರ ಉಪ್ಪಾದಂಥದ್ದು, ತೀಕ್ಷ್ಣವಾದಂಥದ್ದು, ಒಣಗಿ ಕರಕಲಾದಂಥದ್ದು, ಎಲ್ಲ ಸುಡುತ್ತಿರುವಂಥ ಆಹಾರಗಳಿದ್ದಾವಲ್ಲ ಇವು ರಾಜಸ್ವಭಾವದಲ್ಲಿ ಭಾಳ ಇಷ್ಟ ಇವು ಅಂತ. ಮುಂದೆ ಈ ಆಹಾರಗಳು ದುಃಖವನ್ನು ಶೋಕವನ್ನು ತಂದುಕೊಡ್ತವೆ ಅಂತ. ಮೂರನೇ ಆಹಾರ ತಂಗಳಾದದ್ದು, ಎಷ್ಟು ಚಂದ ಪಟ್ಟಿ ಅವಾಗ ನನಗೆ ಆಶ್ಚರ್ಯ ಅನಿಸುತ್ತೆ, 9000 ವರ್ಷ ಹಿಂದೆ ಮಾಡೋದಂದ್ರೆ ಏನಿದೆಯಾ. ತಂಗಳಾದದ್ದು, ಹಳಸಿದ್ದು, ರುಚಿ ಇಲ್ಲದ್ದು, ಭಾರವಾದದ್ದು, ತುಂಬ ಜಿಗುಟಾದದ್ದು, ಆಯ್ಲಿ, ಪಚನಕ್ಕೆ ಕಷ್ಟವಾದದ್ದು, ಇವೆಲ್ಲ ತಾಪಸಿಕ ಆಹಾರ. ಕೆಲವು ಊಟ ಮಾಡಿದರೆ ಮರುದಿವಸ ತನಕ ಹೊಟ್ಟೆ ಭಾರ ಭಾರ ಅನಿಸ್ಬಿಡುತ್ತೆ, ಸಮಾಧಾನ ಅನಿಸಲ್ಲ, ತಿನ್ನುವಾಗೇನೋ ರುಚಿ ಅನ್ಸ್ಬಿಡುತ್ತೆ. ನಮ್ಮ ಗುಂಡಪ್ಪನವ್ರು ಭಾಳ ಚಂದ ಹೇಳೋರು, ದೇರ್ ಇಸ್ ಆಲ್ವೇಸ್ ದ ಫೈಟ್ ಬಿಟ್ವೀನ್ ದ ಟಂಗ್ ಆ್ಯಂಡ್ ದಿ ಸ್ಟಮಕ್ ಅಂತ. ನಾಲಿಗೆಗೂ ಹೊಟ್ಟೆಗೂ ಯಾವಾಗಲೂ ದ್ವಂದ್ವ ಇದೆ. ಯಾವುದು ನಾಲಿಗೆಗೆ ರುಚಿ ಆಗಿದೆಯೋ ಅದು ಹೊಟ್ಟೆಗೆ ಒಳ್ಳೇದಾಗಬೇಕು ಅಂತೇನಿಲ್ಲ. ಮತ್ತು ಅವ್ರು ಹೇಳ್ತಾರೆ ನಾಲಿಗೆಯ ರುಚಿಗೂ ಹೊಟ್ಟೆಯ ಆರೋಗ್ಯಕ್ಕೂ ದ್ವಂದ್ವ ಬಂದಾಗ ನೀವು ಆರಿಸ್ಕೊಳ್ಬೇಕಾದದ್ದು ಹೊಟ್ಟೆ ಆರೋಗ್ಯ, ನಾಲಿಗೆ ರುಚಿ ಅಲ್ಲ. ನೀವು ನಾಲಿಗೆ ರುಚಿಗೆ ಚೆನ್ನಾಗಿದೆ ಅಂತ ಒಂದು ಹಿಟ್ಟು, ಒಂದು ಗುಡ್ಡೆ, ಯಾವುದದು ಗೋಬಿ ಮಂಚೂರಿ ತಿಂದುಬಿಟ್ರೆ ನಿಮ್ಮ ಹೊಟ್ಟೆಗೆ ಆರೋಗ್ಯ ಚೆನ್ನಾಗಿರೋಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳೋದದು, ಯಾವ ಆಹಾರವನ್ನು ಪಚನ ಮಾಡ್ಕೊಳ್ಳೋಕೆ ಕಷ್ಟ ಅನಿಸುತ್ತೋ, ಯಾವ ಆಹಾರದಿಂದ ನಿಮಗೆ ಹಿತ ಅನಿಸಲ್ವೋ, ಭಾರ ಅನಿಸುತ್ತೋ, ಆಯ್ಲಿ ಜಿಗಟಾಗಿದೆಯೋ, ಅದು ತಾಮಸಿಕ ಆಹಾರ. ಅಂಥ ಆಹಾರಗಳನ್ನು ತೊಗೋಬೇಡಿ ಅಂತ ಹೇಳ್ತಾರೆ. ಆಹಾರದಿಂದ ಒಳ್ಳೇದಾಗಲ್ಲ, ನಿದ್ದೆ ಬರುತ್ತೆ. ತಾವು ನೋಡಿದ್ದೀರಿ ಹೇವಿ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ದೇಹದು ದೇಹ ನಿಸರ್ಗದ ಬಿಹೇವಿಯರ್. ನಿಮ್ಗೆ ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ವೇ? ಕೆಲವ್ರು ಯಾವಾಗಲೂ ಊಟ ಮಾಡಿಕೊಂಡೇ ಇರ್ತಾರೆ, ತುಂಬ ಊಟ ಮಾಡ್ತಾರೆ, ತಾಮಸಿಕ ಆಹಾರ ಕೆಲವರು ಮಾಡ್ಕೊಂಡು. ಅದಕ್ಕೆ ಲಾಂಗ್ ಫೆಲೋ ಭಾಳ ಚೆನ್ನಾಗಿ ಹೇಳ್ತಾನೆ, ಒಬ್ಬ ಕವಿ ಹೇಳ್ತಾನೆ, ಮ್ಯಾನ್ ಶುಡ್ ನಾಟ್ ಲಿವ್ ಟು ಈಟ್ ಬಟ್ ಈಟ್ ಟು ಲಿವ್. ಈಟ್ ಟು ಲಿವ್ ಅಂತ. ಸರ್, ನಾನು ಯುವಕರಾದ್ದರಿಂದ ನನ್ನ ಜೀವನ ಶೈಲಿ ಸರ್ ಆಹಾರದಲ್ಲಿ ನಾನು ದಿನ ಪ್ರತಿದಿನ 16-17 ಗಂಟೆ ಉಪವಾಸ ಮಾಡ್ತೇನೆ, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತಾರೆ. ಬೆಳಿಗ್ಗೆ ನನ್ನ ಮೊದಲನೇ ಊಟ ಬರೋದು 1 ಗಂಟೆಗೆ, 12:30 ಒಂದು ಗಂಟೆ, ಸಾಯಂಕಾಲ ಅರ್ಧ ಊಟ ಅದು 7:30-8 ಗಂಟೆ. ಒಂದು ದಿನಕ್ಕೆ ನಾನು 1.5 ಊಟ ಮಾತ್ರ ಮಾಡೋದು, ಅಂದರೆ ಮಧ್ಯಾಹ್ನದ ಊಟ ಫುಲ್ ಇರುತ್ತೆ, ಸಾಯಂಕಾಲದ ಊಟ ಅರ್ಧ ಇರುತ್ತೆ. ನಾನು ಸಸ್ಯಾಹಾರಿ. 3 ಗಂಟೆ ಕುಕ್ ಆದರೆ 3 ಗಂಟೆ ಮೊದಲೇ ಅಡುಗೆ ಮಾಡಿರುವ ಊಟವನ್ನು ನಾನು ಊಟ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಫ್ರಿಡ್ಜಲ್ಲಿ ಏನೂ ಇಡೋದಿಲ್ಲ, ಮೈಕ್ರೋವೇನಿಲ್ಲ, ಫ್ರಿಡ್ಜ್ ಅಲ್ಲಿ ಏನೂ ಇಟ್ಟು ನಾನು ತಿನ್ನೋದಿಲ್ಲ. ಸಸ್ಯಾಹಾರದಲ್ಲೂ ಕೂಡ ನಾನು ಆನಿಯನ್ನು, ಗಾರ್ಲಿಕ್ ಇದೆಲ್ಲ ಸ್ವಲ್ಪ ಕಮ್ಮಿನೇ. ಖಾರ ಜಾಸ್ತಿ ತಿನ್ನೋದಿಲ್ಲ, ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ, ಆಯಿಲ್ ಜಾಸ್ತಿ ತಿನ್ನೋದಿಲ್ಲ, ಟೀ ಕಾಫಿ ಕುಡಿಯೋದಿಲ್ಲ, ಗ್ರೀನ್ ಟೀ ಎಲ್ಲಾದರೂ ಇದ್ದಕ್ಕೆ. ಅಂದರೆ ಕಳೆದ ಅನೇಕ ವರ್ಷಗಳಿಂದ ನಾನು ಆರೋಗ್ಯವನ್ನು ಕೇವಲ ಆಹಾರದ ಮೇಲೆ ಫೋಕಸ್ ಮಾಡಿ ನಾನು ಏನು ತಿಂತೀನೋ ಅದನ್ನು ನೋಡಿಕೊಂಡು. ಮತ್ತು ಇದೆಲ್ಲದು ಏನಾಗಿದೆ ಅಂತಂದರೆ, ನನಗೆ ನೆನಪಿದೆ ಸರ್, ನಮ್ಮ ತಾಯಿ ಹೇಳ್ತಾಯಿದ್ರು ನನಗೆ ಎಷ್ಟು ಸಿಟ್ಟು ಬರ್ತಾಯಿತ್ತು ಅಂತಂದರೆ, ನಮ್ಮ ತಾಯಿಗೆ ಇವನು ಹೆಂಗೆ ಸಂಭಾಳಿಸೋದು ಅನ್ನೋಷ್ಟು ಕಷ್ಟ ಇತ್ತಂತೆ. ನಾನು ಊಟ ಮಾಡ್ತಾ ಇರಬೇಕು, ನನಗೆ ಇಷ್ಟ ಇಲ್ಲದೆ ಇರೋ ಮಾಡದೇ ಇದ್ದರೆ ಬಿಸಾಕ್ತಾ ಇದ್ದೆ, ಅಂದ್ರೆ ತಟ್ಟೆನೇ ಬಿಸಾಕುವಷ್ಟು ಸಿಟ್ಟು, ಆ ರೀತಿಯಾದ ಸಿಟ್ಟಿರೋನು. ನನಗೆ ಇವತ್ತು ನನ್ನ ಆಫೀಸಲ್ಲಿ ನನ್ನ ಸ್ಟಾಫ್ ಎಲ್ಲ ಹೇಳೋದು, ನಿಮ್ಗೆ ಹೆಂಗೆ ಸಿಟ್ಟು ಬರ್ಸೋದು ಅಂತ. ಆದರೆ ಕಮ್ಮಿ ಅಂದರೆ ಕಮ್ಮಿ ಸರ್, ನನಗೆ ಸಿಟ್ಟು ಬರಬೇಕು ಅಂದರೆ ಅಂಥ ಅದು ಏನಾದರೂ ಆಗಬೇಕು. ಯಾಕಂದರೆ ಇಲ್ಲಿ ನಡೆಯುತ್ತದೆ ಅಂದರೆ ಈ ಆಹಾರ ಪದ್ಧತಿ ನಾನು ಬದಲಾವಣೆ ಮಾಡ್ಕೊಂಡ್ಮೇಲೆ ಎಷ್ಟೋ ಬದಲಾವಣೆಗಳಾಗಿದೆ ಸರ್ ನನ್ನ ಅದಕ್ಕೆ. ನಾನು ಯುವಕರು ಎಷ್ಟೋ ಜನ, ನಾನು ಯುವಕರ ಪ್ರತಿನಿಧಿ, ನಾನು ಅವ್ರ ಥರನೇ ಇದ್ದೆ. ನೀವು ಹೇಳಬೇಕು ಅಂದರೆ ಎಷ್ಟೋ ಸಲ ನಮ್ಮ ಆಹಾರ ಪದ್ಧತಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳತ್ತೆ,
ನಮ್ಮ ಮನಸ್ಸು ಯಾವಾಗಲೂ ಒಂದು ಕಡೆ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆಹಾರದಲ್ಲಿ ನೀವು ಆಹಾರ ಪದ್ಧತಿಯನ್ನು ಸರಿಯಾಗಿ ಅಳವಡಿಸ್ಕೊಳ್ತಾ ಹೋದರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀರಾ. ಹೌದು ಹೌದು ಹೌದು. ನಮಗೆ ಈ ನೀವು ಹೇಳ್ತೀರ ಸರ್ ಬಯಕೆ ಅದು ಆಗಬೇಕು ಇದಾಗಬೇಕು ಅದೆಲ್ಲ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ ಯಾವಾಗ ನೀವು ಆಹಾರದ ಮೇಲಿರುವ ಬಯಕೆಗಳನ್ನ ಕಮ್ಮಿ ಮಾಡ್ತಾ ಬಂದರೆ ನಿಮ್ಮ ಜೀವನದ ಬೇರೆ ಬಯಕೆಗಳು ಕಮ್ಮಿ ಆಗ್ತಾ ಹೋಗ್ತವೆ. ಹೌದು. ನಮ್ಗೆ ಅದ್ರ ಮೇಲೆ ಹಿಡಿತಾ ಇರ್ಬೇಕಾದ್ರೆ. ಹೌದು. ಸೊ ನಾವು ನನಗೆ ಅದು ತಿನ್ಬೇಕು ಇದು ತಿನ್ಬೇಕು ಅದು ಎಲ್ಲವನ್ನು ತಿಂತಾ ಹೋದ್ರೆ ಹಂಗೇನೆ ನನಗೆ ಅದು ಬೇಕು ಇದು ಬೇಕು ಅನ್ನೋಂಥದ್ದು ಬರುತ್ತೆ. ಹೌದು ಹೌದು. ಅಲ್ಲ ಸರ್. ಹೌದು. ಆಹಾರದ ಪರಿಣಾಮ ದೇಹದ ಮೇಲೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಖಂಡಿತ ಆಗುತ್ತೆ. ಫಸ್ಟ್ ಮನಸ್ಸಿನ ಮೇಲೆ ಆಗುತ್ತೆ, ಮುಂದೆ ನಡತೆ ಮೇಲೆ ಆಗುತ್ತೆ. ನಡತೆ ಮೇಲೆ ಆಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ವಿಪರೀತ ಖಾರ ತಿನ್ನುವ ಅಭ್ಯಾಸ ಇದ್ರೆ ಕೋಪ ಬೇಗ ಬಂದ್ಬಿಡುತ್ತೆ. ಅದಕ್ಕೆ ಅವ್ರ ಮೆಣಸಿನಕಾಯಿ ತಿಂದು ಬೆಳೆದವ್ರಿ ಅಂತ ಹೇಳ್ತಾರೆ. ಅಂದ್ರೆ ಆ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಆಹಾರ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸ್ವಭಾವ ನಿರ್ಣಯ ಮಾಡುತ್ತೆ. ಈ ನೋಡಿ, ಆಯಿಲ್ ತಿಂದ್ರೆ ನೀವು ಡೆಲ್ಲ ಕೂತ್ಕೊ ಹೇಳಕ್ಕಾಗಲ್ಲ, ಮಲ್ಕೊಂಡೇ ಇರೋದು ಹಾಗೆ ಮಲ್ಕೊಂಡಿಲ್ಲ. ಯಾಕೆ? ಅದು ನಮ್ಮ ಜೀವನ ಪದ್ಧತಿಯನ್ನು ಹಾಳು ಮಾಡಲ್ವಾ? ಅದಕ್ಕೆ ಕೃಷ್ಣ ಬಹಳ ಇಂಪಾರ್ಟೆನ್ಸ್ ಕೊಡ್ತಾನೆ. ಆಹಾರ ಹೇಗಿರ್ಬೇಕು ನಮ್ದು, ಯಾವ ಆಹಾರವನ್ನು ಹೇಗೆ ಬಳಸಬೇಕು, ಇದು ನನಗೆ ಅದಕ್ಕೆ ಭಗವದ್ಗೀತ ನನಗೆ ಅನಿಸೋದು. ಅದು ಬರೀ ಕಾವ್ಯ ಅಲ್ಲ, ಧರ್ಮದ ಪುಸ್ತಕ ಅಲ್ಲ. ಇಟ್ ಇಸ್ ಎ ರೆಡಿ ರೆಕನರ್ ಫಾರ್ ಲೈಫ್. ರೆಡಿ ರೆಕನರ್ ಫಾರ್ ಲೈಫ್. ಯಾವುದು ಬೇಕೋ ಅದಿದೆ. ನಿಮ್ಮ ಆಹಾರದ ಬಗ್ಗೆ, ನಿಮ್ಮ ನಡತೆ ಬಗ್ಗೆ, ನಿಮ್ಮ ವ್ಯವಹಾರಗಳ ಬಗ್ಗೆ, ನಿಮ್ಮ ಚಿಂತನೆ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ, ಎಲ್ಲದರ ಬಗ್ಗೆ, ನಿಮ್ಮ ವೈರಿಗಳ ಬಗ್ಗೆ, ಅದು ಕೂಡ ಹತ್ತು. ಈಗ ನಾನು ಸಾತ್ವಿಕ ಆಹಾರ ತಗೋತಾ ಇದ್ರೆ, ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಕೆಲವು ಆಹಾರಗಳು ಸಾತ್ವಿಕ ಆಹಾರ ಅಂತ. ನಾವು ಸಣ್ಣವರಿದ್ದಾಗ, ಈಗೆಲ್ಲ ಚೇಂಜ್ ಆಗಿದೆ, ಎಲ್ಲೆಡಕ್ಕೆ ತಿನ್ನೋಕೆ ಬಿಡ್ತಿರ್ಲಿಲ್ಲ ನಮ್ಮನ್ನು. ಕಂಡೀಷನ್ ಮದುವೆ ಆಗೋ ತನಕ ಎಲ್ಲೆಡಕ್ಕೆ ತಿನ್ನಬಾರ್ದು ಅಂತ. ಯಾಕೆ ಅಂದರೆ ಎಲ್ಲೆಡಕ್ಕೆ ಕಾಮೋತ್ತೇಜಕ, ಅದು ಆ ವಯಸ್ಸಿಗೆ ಬೇಕಾಗಿಲ್ಲ. ಶಾಲೆ ಕಲೆ ಹುಡುಗನಿಗೆ ಅದು ಬೇಕಿಲ್ಲ ಅಂತ ಹೇಳೋದು. ಇನ್ನೊಂದು ಹೇಳೋರು, ಇದನ್ನು ಯಾವುದದು ನಮ್ಮದು ಬದನೆಕಾಯಿ ಜಾಸ್ತಿ ತಿನ್ನಬಾರ್ದು, ನುಗ್ಗೆಕಾಯಿ ತಿನ್ನಬಾರ್ದು, ಯಾಕಂದ್ರೆ ತಾಮಸಿಕ ಆಹಾರಗಳು ಅಂತ. ಆ ತಾಮಸಿಕ ಆಹಾರ ತಿಂದರೆ ನಿನ್ನ ಸ್ವಭಾವ ಹೋಗುತ್ತೆ, ನಿನ್ನ ವಿದ್ಯಾರ್ಥಿ ಜೀವನಕ್ಕೆ ಪ್ರಯೋಜನ ಆಗಲ್ಲ, ಬ್ರಹ್ಮಚಾರ್ಯ ಜೀವನಕ್ಕೆ ಸರಿ ಆಗಲ್ಲ. ಅದು ಎಷ್ಟು ಚೆಂದ ಜಡಿಸಿದ್ರು ಅಂದರೆ, ನಮ್ಮದು ನಮ್ಮ ಧರ್ಮದ ಬಗ್ಗೆ ಅನಿಲ್ ನನಗೆ ಭಾಳ ಅಭಿಮಾನ ಇದೆ. ಅವ್ರು ಹೇಗೆ ಹೋಲಿಸ್ಟಿಕ್ ಅಪ್ರೋಚ್ ಇತ್ತು ಅಂತ, ನಿಮ್ಮ ಆಹಾರದ ಬಗ್ಗೆ, ನಿಮ್ಮ ಬಟ್ಟೆ ಬಗ್ಗೆ, ನಿಮ್ಮ ಚಿಂತನೆ ಬಗ್ಗೆ, ಮನೆಯಲ್ಲಿ ಮಾಡುವಂಥ ಪೂಜಾ ಕ್ರಿಯೆಗಳು, ಇವೆಲ್ಲವೂ ಮಾಡಿದ್ದು ಎದಕ್ಕೆ ಅಂದರೆ ನಮ್ಮ ಜೀವನ ಶುದ್ಧಿ ಆಗಲಿ ಅಂತ. ಅದಕ್ಕೆ ನಮ್ಮ ಗುಂಡಪ್ಪನವ್ರ ಮಾತು ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು ಆವುದಾ ದೊಡವಳಿತು ಮಂಕುತಿಮ್ಮ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಎಲ್ಲ ಯಾಕೆ ಹಾಕಿದ್ರು ಅಂದರೆ ಜೀವನಕ್ಕೊಂದು ಅಲಂಕಾರ. ಈಗ ನೋಡಿ, ನಾನೇ ನೋಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ, ಒಂದು ದಿವಸ ತಪ್ಪಿಸಿಲ್ಲ ನಾನು. ಬೆಳಗ್ಗೆ 4:30 ಎದ್ದರೆ ಫಸ್ಟ್ ಕೆಲಸ ಮಾಡೋದು ಕೊಲ್ಹಾಪುರ ಮಹಾಲಕ್ಷ್ಮಿದು ಲೈವ್ ದರ್ಶನ ಇರ್ತದೆ. ಆ ಬೆಳಗ್ಗೆ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೊಬೈಲಲ್ಲಿ ಹಾಕ್ಬಿಟ್ಟಿದ್ದೇನೆ, ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ನೋಡೋದು ಎಷ್ಟು ಚಂದ ಗೊತ್ತಾ, ಅಲಂಕಾರ ಎಷ್ಟು ಚಂದ ಮಾಡ್ತಾರೆ, ಹೂ ಮಾಡ್ತಾರೆ, ಅದೊಂದು ಸೌಂದರ್ಯ ಅಲ್ವಾ, ಅದೊಂದು ಜೀವನ ಪದ್ಧತಿ ಅಲ್ವಾ. ಹೆಂಗೆಂಗೋ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ. ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ. ಇನ್ನೇನೋ ಕೆಟ್ಟ ಕೆಟ್ಟದ್ದು ನೋಡ್ಕೊಂಡು ಕೊಡೋದಕ್ಕಿಂತ ಅದು ನೋಡೋದು ಒಳ್ಳೇದಲ್ವಾ, ಮನಸ್ಸು ಕೆಡಲ್ಲ ಅದರಿಂದ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು. ಈ ಜೀವನದಲ್ಲಿದ್ದಾಗ ಎಷ್ಟೋ ಕೆಟ್ಟದ್ದು ಆಗ್ತಾ ಇರುತ್ತೆ ಜಗತ್ತಿನಲ್ಲಿ, ಒಂದು ಕ್ಷಣ ಆದರೂ ಅದನ್ನು ಬಿಟ್ಟು ಮೇಲೆ ಹೋಗುತ್ತಲ್ಲ ಮನಸ್ಸು, ಒಂದು ಕ್ಷಣ ಅದ್ರ ಮೇಲೆ ಹೋಗುತ್ತಲ್ಲ, ಆವುದಾದ ಒಳಿತು ಮಂಕುತಿಮ್ಮ. ಹಾಗೆ ಒಳ್ಳೆಯದ್ರ ಕಡೆ ಮನಸ್ಸು ಮಾಡ್ಕೊಂಡು ಹೋದಾಗ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಜೀವನ ಸುಧಾರಿಸ್ಕೊಂಡು ಹೋಗುತ್ತೆ ಅಂತ. ಸರ್, ನಾನು ಭಗವದ್ಗೀತೆಯನ್ನು ಓದೋಕ್ಕೆ ಶುರು ಮಾಡಿದ್ದು 21ನೇ ವರ್ಷಕ್ಕೆ. ಅದಕ್ಕಿಂತ ಮೊದಲು ನಾನು ಮಾಂಸಾಹಾರಿ ಕುಡಿತಾ ಇದ್ದೆ, ಸಿಗರೆಟ್ ಎಲ್ಲೋ ಒಂದೆರಡು ಸೇವಿರ್ಬೋದು ಆ ಥರ. ಈ ಎಲ್ಲ ಇದು ಆಹಾರ ಪದ್ಧತಿಗಳು, ನಾನು ಆಹಾರ ಪದ್ಧತಿ ಅಂತಲೇ ಹೇಳೋಣ, ಕೆಟ್ಟದ್ದು ಕುಡಿದು ಅದು ಬೇರೆ ಚರ್ಚೆ. ಇವೆಲ್ಲದನ್ನು ಬಿಟ್ಟು ಕಳೆದ 13 ವರ್ಷದಿಂದ ಸಸ್ಯಾಹಾರಿ, ಮದ್ಯಪಾನ ಇಲ್ಲ, ಧೂಮಪಾನ ಇಲ್ಲ, ಖಾರ ಉಪ್ಪು ಖಾರ ಹುಳಿ ಸಿಹಿ ಎಲ್ಲವುದನ್ನು ಎಣ್ಣೆ ಅದೆಲ್ಲವುದನ್ನು ಕರೆಕ್ಟಾಗಿ ಒಂದು ಮಿತಿಗೆ ಮೀರಿದೆ. ಕಳೆದ 13 ವರ್ಷದಲ್ಲಿ ಸರ್ ನಾನು 68-69 ಕೆ ಜಿ ಇದ್ದೆ, ಅಷ್ಟೇ ಇದ್ದೀನಿ, ಹಿಂಗೆ ಇದ್ದೀನಿ. ನೀವು ನೋಡ್ಬೋದು, ನನಗೆ ಯಾರ್ಯಾರು ಕೇಳ್ತಾರೆ ಇದು ಹೆಂಗೆ ಈ ಥರ ಇಷ್ಟು ಲೀನ್ ಆಗಿದ್ದೀರಾ ಅಂತ ಹೇಳಿದ್ರೆ ಆಹಾರ ಪದ್ಧತಿ. ಹೌದು. ಮತ್ತು ಅದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಸರಿ ಆಹಾರ ಪದ್ಧತಿಯಿಂದಾಗಿ ನನಗೆ ಫೋಕಸ್ ಬಂತು ಇದು ಕೆಲಸದಲ್ಲಿ. ಮತ್ತು ತುಂಬ ತಿಂದು ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ, ಏನಕ್ಕೆ ನನಗೆ ಗೊತ್ತು ಅದೊಂದು ಮಿತಿ ಇದೆ. ನನಗೆ ನನ್ನ ನಂಬರ್ ಆಫ್ ಅವರ್ಸ್ ಆಫ್ ಆ್ಯಕ್ಟಿವಿಟಿ ಇದೆಯಲ್ಲ ಸರ್, ಅದು ಜಾಸ್ತಿ ಆಯಿತು. ಹೌದು.
ಮೊದಲು 10 ಗಂಟೆ 8 ಗಂಟೆ 10 ಗಂಟೆ ನಿದ್ದೆ ಬರ್ತಾ ಇತ್ತು, ಏನಕ್ಕಂದ್ರೆ ಕಳೆದ ಸಿಕ್ಕಾಪಟ್ಟೆ ತಿಂತ ಇದು ಮಾಡ್ತದೆ. ಇಲ್ಲವೇ ಇಲ್ಲ, ನಮ್ಮ ಸಾಟರ್ಡೆ ಸಂಡೆನೂ ಇದಿಲ್ಲ. ಸಾಟರ್ಡೆ ಅಂದ್ರೆ ಅಷ್ಟೇ, ಸಂಡೆ ಅಂದ್ರೆ ಅದೇ ಸೇಮ್ ದಿನ 365 ದಿನ ಅದೇ ಪ್ರಾಕ್ಟೀಸ್ ಅಂತ. ದಿನಕ್ಕೆ 16 ಗಂಟೆ ನಾನು ಊಟ ಮಾಡೋದಿಲ್ಲ. ನಾನು 16 ಗಂಟೆ ಊಟ ಮಾಡಿದೆ, 5-10 ಕಿಲೋಮೀಟರ್ ಓಡ್ಕೊಂಡು ಬಂದು ಇರ್ತ ಬೇರೆ. ಅಲ್ಲ ಅದು ಹೇಳ್ತೀನಲ್ಲ, ನಾವು ಒಂದು ಮಾತಿದೆ ಇಂಗ್ಲೀಷಲ್ಲಿ, ಪೀಪಲ್ ಹ್ಯಾವ್ ನಾಟ್ ಡೈಡ್ ಬಿಕಾಸ್ ಆಫ್ ಫಾಸ್ಟಿಂಗ್, ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಓವರ್ ಈಟಿಂಗ್. 100% ಸರ್, 100% ಜನ ಕಮ್ಮಿ ತಿನ್ ಸತ್ತವರಿಲ್ಲ, ಜಾಸ್ತಿ ತಿನ್ ಸತ್ತವರೇ ಜಾಸ್ತಿ. ನಂಗೆ ತುಂಬ ಜನ ಕೇಳೋದು ಅದೇಗೆ ಬೆಳಿಗ್ಗೆ ತಿಂಡಿ ತಿನ್ನಲ್ಲ ಏನಿಲ್ಲ 16 ಗಂಟೆ ಹೆಂಗೆ ಉಪವಾಸ ಇರ್ತೀರ ಅಂತ ಹೇಳಿದ್ರೆ, ನಾನು ಅದೇ ಇಡೀ ದಿನ ಹೆಂಗೆ ತಿಂತೀರಾ ನೀವು ಅಂತ ಕೇಳ್ತೀನಿ. ನೀವು ಹಂಗಲ್ಲ ಸರ್, ನೀವು ಹೇಳ್ತಿದ್ರಲ್ಲ ಬೆಳಿಗ್ಗೆ 8 ಗಂಟೆ ತಿಂದ್ರೆ ನೀವು ರಾತ್ರಿ 8 ವರೆಗೆ 8 ವರೆ 12 ತಾಸು ಏನೂ ಇಲ್ಲ ನಡುವೆ. ನೀವು 2 ಹೊತ್ತು ಈಗ ಅದು 2 ಹೊತ್ತು ಕಮ್ಮಿ ಮಾಡಿದ್ದೀನಿ ಈಗ. 2 ಹೊತ್ತು ಮೊದಲು 1 ಚಪಾತಿ ಮಾಡ್ತಿದ್ದೆ, ಈಗ 1 ಮುಷ್ಟಿ ಅವಲಕ್ಕಿ ಅಂತ ಹಾಕೊಂಡ್ಬಿಟ್ಟಿದ್ದೀನಿ ನಾನು. 1 ಮುಷ್ಟಿ ಸಾಕು, ಜಯಿಸಿ ಬೇಕಾಗಿಲ್ಲ. ನಮ್ಮ ಹತ್ರ ಕೇಳಿದ್ರೆ ನೀವು ಊಟ ಮಾಡಿದ್ರೆ ಹೆಂಗಿರ್ತೀರ ಅಂತ ಕೇಳಿದ್ರೆ, ನೀವು ಇಷ್ಟೊಂದು ಊಟ ಮಾಡಿ ಹೆಂಗಿರ್ತೀರ ಅಂತ ನಾನು ಕೇಳಬೇಕು. ಅಲ್ಲ ಇನ್ನೊಂದು ಹೇಳ್ತೀನಿ, ದೇಹಕ್ಕೆ ಯಾವಾಗಲೂ ಪ್ರಾಬ್ಲಮ್ ಆಗೋದು ನಾಲಿಗೆಯಿಂದ. ನಾಲಿಗೆಗೆ ನಮ್ಮ ಮೊದಲಿನ 2.5 ಇಂಚ್ ಇದೆಯಲ್ಲ ನಾಲಿಗೆ, ಅಲ್ಲಿ ಮಾತ್ರ ಟೇಸ್ಟ್ ಇರೋದು. ಈ ದಾಟಿ ಒಳಗೆ ಬಂದ್ರೆ ಟೇಸ್ಟ್ ಇಲ್ಲ ಅದು, ಅದು ವೇಸ್ಟ್, ಅದು ರದ್ದಿ. ಅದು ಅದನ್ನು ತಿನ್ನುವಾಗ ಪಿಜ್ಜಾ ತುಂಬ ಇಷ್ಟ ಅನಿಸುತ್ತೆ, ಅಯ್ಯೋ ಪಿಜ್ಜಾ ತಿನ್ನಬೇಕು, ಚೀಸ್ ತಿನ್ನಬೇಕು ಅನಿಸುತ್ತೆ. ತಿಂದಾಗ ಅದು ಹೀಗೆ ಲೋಳೆ ಹ್ಯಾಂಗೆ ಬರಬೇಕು, ಅದು ಅಡ್ವರ್ಟೈಸ್ ಮಾಡ್ತಾರಲ್ಲ ತಿನ್ನಬೇಕು ಅನಿಸುತ್ತೆ. ತಿನ್ನುವಾಗ ಭಾಳ ಚೆಂದ, ಆದರೆ ನಿಮ್ಗೆ ಗೊತ್ತಿಲ್ದಂಗೆ ಬೊಜ್ಜೆ ಬಂದ್ಬಿಡುತ್ತಲ್ಲ, ಗೊತ್ತಿಲ್ಲದೆ ನಿಮ್ಮ ಆಯುಷ್ಯ ಕಮ್ಮಿ ಆಗುತ್ತಲ್ಲ, ಗೊತ್ತೇ ಇರಲ್ಲ, ಗೊತ್ತೇ ಇರಲ್ಲ, ತಕ್ಷಣ ಬಂದ್ಬಿಡುತ್ತೆ. ಈ ತೂಕ ಜಾಸ್ತಿ ಆಗಿಬಿಟ್ಟು ನಿಮ್ಮ ಮುಖದ ಮೇಲೆ ಕಳೆ ಹೋಗ್ಬಿಡುತ್ತೆ, ನಿಮಗೆ ಮಾತಾಡುವ ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ನಿಮ್ಮದು, ಯಾಕೆ ತೂಕ ತಪ್ಪೋಯ್ತಲ್ಲ. ಇದೆಲ್ಲಕ್ಕೂ ಕಾರಣ ಆಹಾರ. ಅದರಿಂದ ಕೃಷ್ಣ ಎಷ್ಟು ಎಂಫಸೈಸ್ ಮಾಡಿ ಹೇಳ್ತಾನೆ, ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ರಾಜಸಿಕ ಆಹಾರ ಇದೆಯಪ್ಪ ನಿಮ್ಮ ಪ್ರಕೃತಿ ಗುಣವಾಗಿರುವಂಥದ್ದು, ಅದನ್ನು ದಯವಿಟ್ಟು ಆರಿಸ್ಕೊಂಡು ಮಾಡಿ. ಯಾಕಂದರೆ ನೀವು ಚಟುವಟಿಕೆಯಲ್ಲಿ ಇರುವಂಥ ಜನ ರಾಜಸಿಕ ಬೇಕು, ಸ್ವಲ್ಪ ಬೇಕು ಅದಿರಲಿ, ಆದರೆ ತುಂಬ ತಾಮಸಿಕ ಗುಣ ತೊಗೊಂಡ್ಬಿಟ್ರೆ ನಿಮಗೆ ರಾಜಸಿಕ ಚಲವಾಗಿ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ.